ವೀಕ್ಷಕರೇ, ನಾನು ಸಂಪೂರ್ಣ ಗೌಡ. ವೀಕ್ಷಕರೇ, ನೀವಿನ್ನು ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬಿದ್ದಿದೆ ಅಂಬರೀಷ್ ಅವರು ಕಿವಿಗೆ ಬಿದ್ದಿದೆ. ನೇರವಾಗಿ ಯೋಗರಾಜ್ ಭಟ್ರು ಫೋನ್ ಮಾಡಿ ಅವರು ಸ್ವಲ್ಪ ರೇಗಿ ಅವ್ರಿಗೆ ಏಯ್ ಕಳ್ಸ್ಕೊಂಡಾಳೆ ಅವನೊಂದಿನ ಅಂತಂದಿದ್ದಕ್ಕೆ ನಾನು ಅಂಬರೀಷ್ ಅಣ್ಣ ನೆನೆಸ್ಕೋಬೇಕು. ಮತ್ತೆ ಯೋಗರಾಜ್ ಭಟ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು, ಯಾಕೆಂದ್ರೆ ಆ ರೀತಿ ಅವಕಾಶ ಮತ್ತೆ ಸಿಗ್ತಿರ್ಲಿಲ್ಲ ನನಗೆ. ಅವ್ರ ಜೊತೆ ಒಂದು ಲೆಜೆಂಡ್ ಜೊತೆಗೆ ಆಕ್ಟ್ ಮಾಡೋಂಥ ಅವಕಾಶ ಸಿಗ್ತಿರ್ಲಿಲ್ಲ. ಸೊ ಅಂಥದನ್ನ ಅವಕಾಶ ಮಾಡಿಕೊಟ್ರು ಯೋಗರಾಜ್ ಭಟ್ರು. ಅಣ್ಣ ಅಂಬರೀಷ್ ಅಣ್ಣ ಫೋನ್ ಮಾಡಿ ಕೂಗಾಡೋರು, ಹೋಗಿ ಬನ್ನಿ ನಾಳೆ ಶೂಟಿಂಗ್ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಇಲ್ಲ ರೀ ನಾನು ಮುಗಿಸ್ಕೊಂಡು ಬರ್ತೀನಿ, ಇಲ್ಲ ಇಲ್ಲ ನೀವು ಹೋಗಿ ಬನ್ನಿ, ನೀವು ಒಂದಿನ ತೊಂದರೆ ಇಲ್ಲ, ಇನ್ನು ಅವರೇ ನಿಮ್ಮ ಮೇಲೆ ಪ್ರೀತಿ ಇಟ್ಟು ಅವರು ಕರೆದಾಗ ಅಂತ ಈ ರೀತಿ ಹೊಡೆದಾಟ ನಮಗೆ. ಎರಡು ಸಿನಿಮಾ ಅಂಬರೀಷ್ ಅವ್ರ ಜೊತೆ ಆಕ್ಟ್ ಮಾಡಿದ್ದೆ, ಅಲ್ಲಿ ಇಲ್ಲಿ ಪಾರ್ಟಿಗಳಲ್ಲಿ ಚೇಂಬರಲ್ಲಿ ಮಾತಾಡ್ತಿದ್ವಿ, ಮತ್ತು ಅವ್ರು ಇಲ್ಲಿ ಬಂದಾಗ ಭಾಳ ಪ್ರೀತಿಯಿಂದ ಮಾತಾಡ್ಸೋರು, ಅವ್ರಿಗೆ ಅವ್ರ ಕಲಾವಿದರಿಗಾಗಲಿ ಅವ್ರ ಸ್ಟುಡಿಯೋ ಮಾಲೀಕರಿಗಾಗಲಿ ಟೆಕ್ನಿಷಿಯನ್ಗಾಗಲಿ ಅವ್ರನ್ನ ಕಂಡ್ರೆ ಒಂದು ರೀತಿ ಭಯ, ಒಂದು ರೀತಿ ಪ್ರೀತಿ. ಅದು ಭಯ ಅಲ್ಲ, ಪ್ರೀತಿ. ಅವ್ರ ಮಾತೇ ಒಂಥರ ಹೊರಟು. ಅಧ್ಯಕ್ಷ ಒಂದು ಜಂಡುಪಳ್ಳಿ ಅಂಡ್ ಒಂದು ವಿಷ್ಣುವರ್ಧನ, ಎಲ್ಲದಕ್ಕೆ ಹೆಚ್ಚಾಗಿ ಅಧ್ಯಕ್ಷ. ಅಧ್ಯಕ್ಷ ಅನ್ನೋ ಸಿನಿಮಾ ನಂದಕಿಶೋರ್ ಮತ್ತೆ ತರುಣ್ ಕಿಶೋರ್ ನನ್ನ ಮೇಲೆ ವಿಶ್ವಾಸ ಇಟ್ಟ ಪಾತ್ರ, ಬಹಳ ಸಣ್ಣ ಪಾತ್ರ, ಚಿಕ್ಕಣ್ಣವರ ತಂದೆ ಪಾತ್ರ, ಬಹಳ ಸಣ್ಣ ಪಾತ್ರ. ಆ ತರ ಲೈಫ್ ಅಲ್ಲಿ ಆತರ ಪಾತ್ರಗಳು ಸಿಕ್ಕಿದಾಗ ಒಬ್ಬ ಕಲಾವಿದ ಏನಾದ್ರು ಒಂದು ಮಾಡೋದಕ್ಕೆ ಸಾಧ್ಯ. ನಾವ್ಯಾಲು ಎಕ್ಸ್ಪೆಕ್ಟೇ ಮಾಡಿಲ್ಲ ಕರಿ ಸುಬ್ಬುನ ಈ ಲೆವೆಲ್ ಜನ ಗುರುತಿಸ್ತಾರೆ. ಆ ಒಂದು ಪಾತ್ರದಲ್ಲಿ ಗುರುತಿಸಿದ್ರು. ಆಮೇಲೆ ಅದೇ ವರ್ಷದಲ್ಲಿ ಬಂದಂತ ಅದಕ್ಕೆ ಹಿಂದೆ ಬಂದಂತ ದಂಡುಪಳ್ಯ, ಅದು ಬೇರೆ ಒಂದು ಶೇಪ್ ಕೊಡ್ತು ನನಗೆ. ಇವತ್ತಿಗೊಂದು ಗುರುತಿಸ್ತಾರೆ, ಆದರೆ ಅದು ಒಂದು ನೆಗೆಟಿವ್ ಶೇಪ್ ಇರುವಂಥ ಪಾತ್ರ. ಇದು ಇದು ಒಂದೇ ಕಾಮಿಡಿ ಇದೆಯಲ್ಲ, ಈ ಕಾಮಿಡಿ ಪಾತ್ರಗಳು ಕಾಮಿಡಿ ಮಾಡಿದಂಥ ಕ್ಯಾರೆಕ್ಟರ್ಗಳು ಏನಿದೆಯಲ್ಲ, ಸೊ ಅದು ಹೇಳಕ್ಕಲ್ಲ. ಅದು ಬೇರೆ, ಇವತ್ತಿನ ಮೀಡಿಯಾ ಚೇಂಜ್ ಆಗೋಗಿದೆ. ಮೀಡಿಯಾದಲ್ಲಿ ಕಾಮಿಡಿ ಶೋನಲ್ಲಿ ಉದ್ಯ ಕಾಮಿಡಿ ಶೋನಲ್ಲಿ ಬೆಳಗ್ಗೆ ಸಾಯಂಕಾಲ ಪ್ರತಿದಿನ ನಾಲ್ಕು ಸತಿ ನನಗೆ ಸೀನ್ ಬರುತ್ತೆ. ಸೊ ಎಲ್ಲೋ ನೋಡ್ತಾ ಇರ್ತಾರೆ, ಗುರುತಿಡ್ಬಿಡ್ತಾರೆ. ಗುರುತಿಡಿದು ಅವ್ರು ತೋರಿಸುವಂಥ ಜನಗಳು ಪಬ್ಲಿಕ್ ತೋರಿಸುವಂಥ ವಿಶ್ವಾಸ ಇದೆಯಲ್ಲ, ಅದನ್ನ ನಾವು ಯಾವತ್ತೂ ಮರೆಯಲ್ಲ. ಸರ್, ಈಗಾಗಲೇ ನೀವು 50 ವರ್ಷ ಆಗಿದೆ ಅಂತ ಹೇಳ್ತೀವಿ, ಆಗ್ತಾ ಇದೆ ಭಯ, ಹೌದು ಈಗ ಆಗ್ತಾ ಇದೆ ಅಂತ. ಒಂದು ವರ್ಷ ಕಾಲ ಜೊತೆಗೆ ನೀವು ಎಷ್ಟು ನಟನೆ ಮಾಡಿದ್ದೀರಿ ಅಂತ ಇಲ್ಲಿವರೆಗೂ? ಸುಮಾರು ಒಂದು 200 ಸಿನಿಮಾ, ನಾನು ಲೆಕ್ಕ ಇಟ್ಟಿಲ್ಲ, 200 ಸಿನಿಮಾ ದೂರವೂ ಆಗಿದೆ. ಈಜೆನ್ 200 ಸಿನಿಮಾ ಆಗಿದೆ, 200 ಸಿನಿಮಾ ಹತ್ರ ಆಗಿದೆ. ಸರ್, ಈಗ ನಿಮ್ಮ ಇಷ್ಟು ವರ್ಷದಲ್ಲಿ ನಿಮ್ಮ ಕಹಿ ಸಿಹಿ ಒಂದು ಸತ್ಯ ಸತ್ಯತೆ ಇದೆ. ಕಹಿ ಅನ್ನೋದು ಸಿನಿಮಾ ಇಂಡಸ್ಟ್ರಿಗೆ ಬಂದು ಬಹಳಷ್ಟು ಜನಕ್ಕೆ ನಾವು ನಂಬಿದವರು ನಮಗೆ ಬೆನ್ನಿಗೆ ಸೂರಿ ಹಾಕಿ ಅವರು ಈ ಕೆಲವರಂತೂ ಈ ಲೋಕ ಬಿಟ್ಟು ಹೋದರು. ಸೊ ಅವಾಗೆಲ್ಲ ಮೈ ಮೇಲೆ ಬಂತು ದುಡ್ಡು, ದುಡ್ಡು ಕಾಸಿದ್ದು, ಸುಮ್ಮನೆ ಬಾಯಿ ಮಾತಿಗೆ ಯಾರ ಹತ್ರ ನಾವು ದುಡ್ಡು ಕೊಡ್ಸಿರ್ತೀವಿ ಏನೋ ಅಂತದ್ದು. ಅಂಥ ಟೈಮ್ ಎಷ್ಟೋ ದಿನ ನಿದ್ದೆ ಮಾಡಿಲ್ಲ ನಾನು, ಭಾಳಷ್ಟು ದುಡ್ಡು ಮೈ ಮೇಲೆ ಬಂದುಬಿಡ್ತು ನಮಗೆ ಸಾಲಗಳು. ನಾನು ಸ್ವಯಂಕೃತ ಅವರು, ಸೊ ಓವರ್ ಕಾನ್ಫಿಡೆನ್ಸ್ ಇರುತ್ತಲ್ಲ, ಆಯಿತು ನೀವು ನಾಳೆ ಬಂದು ಕೇಳಿದ್ರು ಸಿನಿಮಾ ಮಾಡ್ತೀರಾ ಸರ್ ಹೆಲ್ಪ್ ಮಾಡಿ, ಭಾಳಷ್ಟು ಜನಕ್ಕೆ ಹೆಲ್ಪ್ ಮಾಡಿ. ಅದೇ ಬಿಂದಿನ ಲೋಕ ಮಾರಮ್ಮನ ಮನೆ ಕರ್ಕೊಂಡು ಮಾತು ಕೂರಿಸ್ಕೊಳ್ತಾರಲ್ಲ, ಆ ಥರ ನನ್ನದಲ್ಲದೇ ಇರೋಂಥ ಒಂದು ಅಪರಾಧ, ನಾನು ಮಾಡದೇ ಇರೋ ತಪ್ಪಿಗೆ ನಾನು ಬಹಳಷ್ಟು ಬಲಿಯಾಗಿದ್ದೀನಿ. ಇನ್ನು ನಾನೇ ಮಾಡಿದ್ದು ಸಿನಿಮಾ ಮಾಡಕ್ಕೆ ಹೋದೆ, ಚೆನ್ನಾಗಾಗಲಿ ಅಂತ ಹೋದೆ, ಒಳ್ಳೆ ಹೆಸರು ಬಂತು ಚಿತ್ರರಂಗಕ್ಕೆ. ಅವ್ರು ಯಾರೇನೇ ಹೇಳ್ಬೋದು, ಇವತ್ತಿಗೆ ನೀವು ಕೆಲಸ ಮಾಡಿದ ಮೊದಲೇ ಸಿನಿಮಾಗಳು ಯಾವುದು ಅಂತಂದರೆ ಯೋಗರಾಜ್ ಭಟ್ ಆಗಲಿ ಸೂರ್ಯ ಆಗಲಿ, ಅವರು ಹೇಳಲೇಬೇಕಲ್ಲ ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿದ್ದು ಅಂತ. ನಾನು ಮಣಿ ಡೈರೆಕ್ಟ್ ಮಾಡಿದೆ ಅಂತ ಹೇಳಬೇಕು, ನಾನು ಮಣಿ ಸಿನಿಮಾಗೆ ಫಸ್ಟ್ ಡೈಲಾಗ್ ಬರೆದೆ ಅಂತ ಸೂರಿ ಹೇಳಲೇಬೇಕಾಗುತ್ತೆ. ಅವ್ರು ಏನೇ ಮುಚ್ಚಿಡಿದ್ರು ಇತಿಹಾಸ ಮುಚ್ಚಿಡೋಕ್ಕಾಗಲ್ಲ ಅಲ್ವಾ. ಸೊ ಅದು ಒಂದು ಸಂತೋಷ ಇವತ್ತಿಗೂ ಇದೆ. ಇಂಥ ಇಬ್ಬರು ಗ್ರೇಟ್ ಪರ್ಸನಾಲಿಟೀಸ್ನ ಚಿತ್ರರಂಗಕ್ಕೆ ನಾನು ಕೊಟ್ಟಿದ್ದೀನಿ ಅನ್ನೋ ಒಂದು ಹೆಮ್ಮೆ ನನಗಿದೆ. ಅವ್ರು ಹೇಳದೇ ಇರ್ಬೋದು, ಹೌದು ಆ ಹೆಮ್ಮೆ ಇವತ್ತಿಗೂ ಇದೆ, ಅದು ಸಿಹಿ ಸುದ್ದಿ. ಇನ್ನು ನಾನು ಮಾಡಿದಂಥ ಸಿನಿಮಾಗಳಿಗೆ ನಾನು ಎಕ್ಸ್ಪೆಕ್ಟ್ ಮಾಡದೇ ಇರುವಾಗ ಮನೆ ಮಠ ಮಾಡ್ಕೊಂಡು ನಾನು ಬೀದಿಗೆ ಬಂದಾಗ
ಒಂದು ನೀಲಾಂಬರಿ ಸಿನಿಮಾಗೆ ಒಂದು ಪ್ರಶಸ್ತಿ ಬಂತು, ಮತ್ತೆ ಒಂದು ಮಣಿ ಸಿನಿಮಾಗೆ ಒಂದು ಪ್ರಶಸ್ತಿ ಬಂತು, ಮತ್ತೆ ನಾನು ಆಕ್ಟ್ ಮಾಡಿದಂತ ಕಳವು ಅನ್ನೋ ಒಂದು ಸಿನಿಮಾಗೆ ನಟನಾಗಿ, ಅದು ಬೇರೆ ಅಂದ್ರೆ ಬೇರೆ ಬೇರೆ ಆಯಾಮಗಳಲ್ಲಿ ಪ್ರಶಸ್ತಿ ಬಂತು. ಮಣಿ ನೀಲಾಂಬರಿ ಸಿನಿಮಾಗೆ ಬೆಸ್ಟ್ ಪ್ರೊಡ್ಯೂಸರ್ ಆಫ್ ದಿ ಗ್ರಾಫಿಕ್ಸ್ ಫಿಲಿಮ್ಸ್, ಒಳ್ಳೆ ಗ್ರಾಫಿಕ್ ತಂತ್ರಜ್ಞ ಸಿನಿಮಾಗಳು ಮಾಡಿದ್ದಾರೆ ಅಂತ ನಿರ್ಮಾಪಕನಾಗಿ ಒಂದು ಪ್ರಶಸ್ತಿ ಬಂತು. ಮತ್ತೆ ಎರಡನೇದು ಮಣಿಗೆ ಒಂದು ಕತೆ, ನಾನು ನನ್ನ ಜೀವನದಲ್ಲಿ ಕತೆಗಾರನಾಗಬೇಕು ಅಂತ ಅನ್ಕೊಳ್ಳಿಲ್ಲ, ನನ್ನ ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಅದು ಬಯಸದೆ ಬಂದ ಭಾಗ್ಯ ಖಂಡಿತ ಹೇಳಬೇಕು. ನನ್ನ ಸಿನಿಮಾ ಚೆನ್ನಾಗಿ ಬರಬೇಕು ಅಂದಾಗ ನಾನು ಪ್ರತಿದಿನ ಸ್ಕ್ರಿಪ್ಟ್ ಡಿಸ್ಕಷನ್ ಕೂತ್ಕೊಂಡು ನನಗೆ ಗೊತ್ತಿರುವಂತಹ ಒಂದು ಅನುಭವಗಳು, ನಾನು ನನ್ನ ಬಾಲ್ಯದಿಂದ ನೋಡಿದಂತ ಘಟನೆಗಳು, ಆ ಪಾತ್ರಗಳನ್ನೆಲ್ಲ ಇಲ್ಲಿ ಹೇಳ್ತಾ ಹೋದಾಗ ಯೋಗರಾಜ್ ಭಟ್ಟು ಮತ್ತೆ ಸೂರ್ಯ ಆ ಪಾತ್ರಗಳನ್ನೆಲ್ಲ ಡೈಜೆಷನ್ ಮಾಡಿಕೊಂಡು ಅದನ್ನ ಪೇಪರ್ ಮೇಲೆ ತಂದು ಪಾತ್ರಗಳನ್ನ ಆಮೇಲೆ ಸ್ಕ್ರೀನ್ ಮೇಲೆ ತಂದ್ರು. ಹಾಗೆ ಉಟ್ಕೊಂಡಿದ್ದ ಪಾತ್ರಗಳೇ ಒಂದು ಉಮಾಶ್ರೀ ಪಾತ್ರ, ನಾನು ಬಾಲ್ಯದಿಂದ ನೋಡಿದ್ದೆ ಅಂತ ಒಂದು ಪಾತ್ರ ಅದು. ಒಬ್ಬ ಬಜಾರಿ ಹೆಣ್ಣನ್ನು ನಾನು ನೋಡಿದ್ದೆ ನನ್ನ ಬಾಲ್ಯದಲ್ಲಿ, ಆ ಒಂದು ಕ್ಯಾರೆಕ್ಟರ್ ಅವ್ರು ಹೀಗೆ ಮಾಡ್ಕೊಳ್ತಿದ್ರು, ಅವ್ರು ಹಾಗೆ ನಡ್ಕೊಳ್ತಿದ್ರು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಿದ್ದೆ. ಆ ಕ್ಯಾರೆಕ್ಟರ್ ಉಟ್ಕೊಂಡು ಸೊ ಬಿಗಿನಿಂಗಿಂದ ಎಂಡ್ವರೆಗೂ ನಾವು ಕತೆ ಡಿಸ್ಕಷನ್ ಕೂತ್ಕೊಂಡಾಗ ಎಲ್ಲ ಮಾಡ್ತಾ ಹೋದಾಗ ಕತೆ ನನ್ನ ಕತೆ ಸಿನಿಮಾ ಮಾಡಿ ಅಂತ ನಾನು ಹೇಳಿರಲಿಲ್ಲ, ಯಾವುದೋ ಒಂದು ಎಳೆ ಕೊಟ್ಟರು, ಆ ಎಳೆ ಕೊಟ್ಟಿದ್ದನ್ನ ಈ ಕತೆ ಎಳೆ ತುಂಬಾ ಚೆನ್ನಾಗಿದೆ, ಆ ಎಳೆ ಈ ತರ ಬೇಡ ಈ ತರ ಮಾಡ್ಕೊಂಡು ಹೋಗಿ ಅಂತ ಎವ್ರಿ ಡೇ ಡಿಸ್ಕಷನ್. ಸುಮಾರು ಒಂದು 6-8 ತಿಂಗಳು 1 ವರ್ಷಗಳ ಕಾಲ ಕತೆ ಡೆವಲಪ್ ಆಯ್ತದ. ನಮ್ಮ ಗೆಳೆಯ ನನ್ನ ಜೊತೆ ಇಲ್ಲ ಇವತ್ತು, ನನ್ನ ಸಹನಟ ಸಂಕೇತ್ ಕಾಶಿ ಅವರು, ಅವರನ್ನು ನೆನೆಸ್ಕೊಳ್ಳಬೇಕು. ಆ ಕತೆಯ ಡಿಸ್ಕಷನ್ ಅಲ್ಲಿ ಪ್ರತಿ ವಾರ ಒಂದಿನ 2 ದಿನ ಬಂದು ಕೂತ್ಕೊಂಡು ಅಮೂಲ್ಯ ಸಲಹೆಗಳನ್ನು ಕೊಡ್ತಾ ಇದ್ರು. ಸೊ ಹಲವು ಬದಲಾವಣೆಗಳು ತಂದು ನಾವು ಹೇಳಿದಂತ ಬದಲಾವಣೆಗಳಿಗೆ ಕೊನೆಗೆ ಅದು ಸಿನಿಮಾ ಸಕ್ಸಸ್ ಆಗಲಿಲ್ಲ ಅಂದಾಗ ಸಕ್ಸಸ್ ಅನ್ನೋದು ಬೇರೆ ವಿಷಯ, ಅದು ನಮ್ಮ ಕೈನಲ್ಲಿ ನಮ್ಮ ಹಣೆಯಲ್ಲಿ ಬಂದಿದ್ದೆ. ಒಳ್ಳೆ ಸಿನಿಮಾ ಮಾಡಿದ್ವಿ, ಇವತ್ತಿಗೂ ಒಂದು ಮಣಿ ಸಿನಿಮಾ ನೋಡಿದ್ರು ವೆರಿ ಗುಡ್ ಸಿನಿಮಾ ಅಂತಾರೆ. ಯೋಗರಾಜ್ ಭಟ್ರ ಇತಿಹಾಸದಲ್ಲಿ ಒಂದು ಒಳ್ಳೆ ಸಿನಿಮಾ ಅಂತಂದ್ರೆ ಮಣಿ ಅಂತ ಅನ್ಬೋದು. ಹಣಗಳಿಗೆ ಮುಂಗಾರು ಹೆಸರು ಮಾಡಬಹುದಿಲ್ಲ ಅಂತ ನಾನು ಹೇಳೋದಿಲ್ಲ, ಅಂದ್ರೆ ಮಣಿ ಸಿನಿಮಾನ ಅವ್ರು ಮರ್ಯಾದಕ್ಕೆ ಆಗೋದಿಲ್ಲ. ಅವರ ಒಂದು ನೆನಪಿನ ಪಟ್ಟಿನಲ್ಲಿ ಅವರ ಒಂದು ಇತಿಹಾಸದಲ್ಲಿ ಮಣಿ ಸಿನಿಮಾ ಅವರ ಎಲ್ಲಾ ಸಿನಿಮಾಗಳು ಮತ್ತೆ ಮಣಿ ಸಿನಿಮಾನ ಜೊತೆಗೆ ಹಾಕಿದಾಗ ಜನಗಳು ಹೇಳ್ತಾರೆ ಸಿನಿಮಾ ಯಾವುದು ತುಂಬಾ ಚೆನ್ನಾಗಿದೆ ಏನು ಅಂತ ಅಂದ್ಬಿಟ್ಟು ಅಂತ ಯೋಗರಾಜ್ ಭಟ್ ಅನ್ನೋ ದೈತ್ಯ ಪ್ರತಿಭೆ, ಅದೊಂದು ದೈತ್ಯ ಪ್ರತಿಭೆನ ಮಣಿ ಸಿನಿಮಾ ಜೊತೆಗೆ ತಂದ್ಕೊಟ್ಟಿದ್ದು ಹೆಮ್ಮೆ ನನಗಿದೆ. ಅದೇ ತರ ಸೂರಿ ಡೈಲಾಗ್ ಬರ್ತಿತ್ತು. ಸೊ ನಾನು ಕತೆ ನಿಮ್ಗೆ ಯಾರೋ ಹೇಳಿದ್ರಪ್ಪ ನಿಮ್ಗೆ ಹೆಸರು ಹಾಕೊಳ್ಳಿ ನನ್ನ ಕತೆ ಇಲ್ಲ ಈಗ ಪ್ರತಿಯೊಂದು ಸೀನ್ನ ನೀವು ಚೇಂಜ್ ಮಾಡಿದ್ರೆ ಕತೆ ಟೈಟಲ್ ನಿಮಗೆ ಕೊಡ್ತೀವಿ ಅಂತ ಅಂದ್ಬಿಟ್ಟು ಅವತ್ತು ಅವ್ರ ಗ್ರೇಟ್ನೆಸ್ ಅದು. ಅವರು ಮಾಡಿದಂಥ ಕತೆನ ಇಲ್ಲ ನೀವು ಹೇಳಿದ ಸೀನ್ಗಳಿಂದ ಕತೆ ಆಗಿದೆ ಹಿಂಗಾಗಿ ಕತೆಗೆ ನಿಮ್ಮದೇ ಹೆಸರು ಕೊಡ್ತೀವಿ ಅಂತ ಅಂದ್ಬಿಟ್ಟು ಆ ಕತೆಯ ಕತೆಗೆ ಒಂದು ಟೈಟ್ಲು ಕತೆ ನಿರ್ಮಾಪಕ ಅನ್ನೋ ಒಂದು ಟೈಟ್ಲ್ ಕೊಟ್ಟರಲ್ಲ ತರಿಸುಬೋಗೆ, ಅದು ಅವ್ರು ಮಾಡಿದಂಥ ಒಂದು ಗ್ರೇಟ್ನೆಸ್ಸು. ಅದು ಅವ್ರಿಗೆ ನಾನು ನಮಸ್ಕಾರ ಹೇಳಲೇಬೇಕು. ಅದು ಅನ್ಫಾರ್ಚುನೇಟ್ಲಿ ರಾಜ್ಯ ಪ್ರಶಸ್ತಿ ಬಂದ್ಬಿಟ್ಟು ಆವಾಗ ಆ ಪ್ರಶಸ್ತಿ ಬಂದಾಗ ಎಲ್ಲರೂ ಮೂಗು ಮೇಲೆ ಬೆಳೆಯಿಟ್ಕೊಂಡ್ಬಿಟ್ರು ಚಿತ್ರಕತೆ ಉತ್ತಮ ಕತೆ ತರಿಸುಬ್ಬು ಮಣಿ ಸಿನಿಮಾ ಅಂತ ಪೇಪರ್ನಲ್ಲಿ ಕನ್ನಡಪ್ರಭದಲ್ಲಿ ಫ್ರಂಟ್ ಪೇಜಲ್ಲಿ ಫೋಟೋ ಬಂದಾಗ ಎಲ್ಲರೂ ಮೂಗು ಮೇಲೆ ಬೆಳೆಯಿಟ್ಕೊಂಡ್ರು. ಯಾಕೆ ಅಂದ್ರೆ ತರಿಸುಬ್ಬು ಯಾವಾಗ ಕತೆಗಾರ ಆದಂತ, ಅಂದ್ರೆ ಸಿನಿಮಾ ರಿಲೀಸ್ ಆಗಿ 2 ವರ್ಷ ಆಗಿತ್ತು, ಅವಾಗ ಕತೆ ತರಿಸುಬ್ಬು ಅಂತ ಯಾರು ನೋಡಿದ್ರೋ ಇಲ್ಲೋ ಗೊತ್ತಿಲ್ಲ. ಪಬ್ಲಿಸಿಟಿ ಆಗೋಷ್ಟೊತ್ತಿಗೆ ಬೇರೆ ಬೇರೆ ರೀತಿ ಮಾತಾಡ್ತಾ ಹೋದ್ರು ಅದ್ರ ಬಗ್ಗೆ ಬೇರೆ ಬೇರೆ ರೀತಿ. ಅವತ್ತು ಆ ವರ್ಷ ಎಷ್ಟಿತ್ತು ಅಂತಂದ್ರೆ 5 ಕಾದಂಬರಿಗಳಿತ್ತು. ನನ್ನ ಪ್ರಕಾರ ಕಾದಂಬರಿ ಆಧಾರಿತ ಚಿತ್ರಗಳು 5 ಇತ್ತು. ಅದು ಯಾತಕ್ಕೆ ಅದಕ್ಕೆ ಉತ್ತಮ ಕತೆ ಅಂತ ಕೊಟ್ರು ಏನೋ ಗೊತ್ತಿಲ್ಲ, ಅದು ನನಗೊಂದು ಅದೃಷ್ಟ ಒಂದು ಬಂತು. ಬಟ್ ಹಾಗಾಗಿ ಕೀಳು ಸಿನಿಮಾ ಏನಲ್ಲ ಮಣಿ ಸಿನಿಮಾ, ಒಂದು ಸಮಾಜಕ್ಕೆ ಒಂದು ಒಂದು ಒಳ್ಳೆಯ ಮೆಸೇಜ್ ಕೊಟ್ಟಂತ ಸಿನಿಮಾ. ಯಾಕೆಂದ್ರೆ ಏನಾಗುತ್ತೆ ಒಂದು ಕಮಿಟಿಗಳಲ್ಲಿ ಇರಬೇಕಾದ್ರೆ ಕಾದಂಬರಿ ಯಾವಾಗ ಬರ್ತಿರ್ತಾರೆ, ಆ ಕಾದಂಬರಿ ಆಧಾರಿತ ಸಿನಿಮಾಗಳು ಮಾಡಿರ್ತೀವಿ. ಶಿವರಾಮ್ ಕಾರಂತರದು ಚಿಗುರಿದ ಕನಸುನ ಸಿನಿಮಾ ಮಾಡಿದ್ರು ಆ ವರ್ಷ, ಶಿವಣ್ಣವ್ರಿಗೆ ಒನ್ ಸೆಕೆಂಡ್ ಬೆಸ್ಟ್ ಆಕ್ಟರ್ ಅವಾರ್ಡ್ ಬಂತು ಆ ಸಿನಿಮಾಗೆ. ಅದು ಕತೆ ಶಿವರಾಮ್ ಕಾರಂತರದಿತ್ತು. ಎಂ ಕೆ ಇಂದ ಅವರ ಪೂರ್ವಾಪರ ಇತ್ತು, ಅವರು ಮತ್ತೆ ಏನು ಒನ್ ಸೆಕೆಂಡ್ ನನ್ನ ಗೆಳೆಯ ಎಡದಲ್ಗುಡ್ಡ ಚಂದ್ರಶೇಖರ್ ಡೈರೆಕ್ಟ್ ಮಾಡಿದ್ರು ಆ ಸಿನಿಮಾನ. ಆಮೇಲೆ ದೇವನೂರು ಮಹಾದೇವ್ ಅವರ ಅಮಾಸ ಇತ್ತು, ಶಿವರುದ್ರಪ್ಪ ಡೈರೆಕ್ಟ್ ಮಾಡಿದ್ರು. ಇನ್ನೂ 2 ಸಿನಿಮಾ ಯಾವ್ದು, ಒಟ್ಟು 5 ಕಾದಂಬರಿ ಆಧಾರಿತ ಚಿತ್ರಗಳಿತ್ತು, ಎಲ್ಲ ಲೆಜೆಂಡ್ಸ್. ಸೊ ಅವತ್ತು ಜೊತೆಗೆ ನನಗೆ ಮತ್ತೆ ಬೆಳಕು ಕೊಡ್ತೀನಿ, ನಾವು ಮಾಡಬೇಕು 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 ಅನ್ನೋ ಒಂದು ಛಲ, ಹಾಗೆ ಮಾಡಬೇಕು ಅಂತ ಹೊರಟಿ ಛಲ. ಇವತ್ತು ಈ ಇಡೀ ಕರ್ನಾಟಕಕ್ಕೆ ಇಡೀ ಭಾರತ ಚಿತ್ರರಂಗಕ್ಕೆ ಬಾಲಾಜಿ ಡಿಜಿ ಸ್ಟುಡಿಯೋ ಅನ್ನೋದು ಇದೆ ಅನ್ನೋದು ಗೊತ್ತಾಗಿದೆ. ಇದೇ ಛಲ, ಇದು ಒಂದು ಛಲ ಅಷ್ಟೇ, ಅದೊಂದು ಸಿಹಿ. ಕಳವು ಅನ್ನೋ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೆ,
ಬಹಳಷ್ಟು ಜನ ನೋಡಿಲ್ಲ, ಯಾಕಂದ್ರೆ ಒಂದು ಆಫ್ ಬಿಟ್ ಬಿಟ್ಸ್ ಫಿಲ್ಮ್. ನಮ್ಮಲ್ಲಿ ಏನಾಗುತ್ತೆ, ಸುಮಾರು ಜನ ಅವಾರ್ಡ್ ಸಿನಿಮಾ ಅವಾರ್ಡ್ ಸಿನಿಮಾ ಅವಾರ್ಡ್ ಸಿನಿಮಾ ಅಂತಾರೆ. ಒಂದು ಅವಾರ್ಡ್ ಸಿನಿಮಾದಲ್ಲಿ ಮಾಡಿದೆ, ಒಂದು ಅವಾರ್ಡ್ ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದ್ದೀನಿ, ಬಜೆಟ್ ಕಡಿಮೆ, ಆ ಥರ ಪದಗಳು ಉಪಯೋಗಿಸ್ತಾ ಇರಬಾರ್ದು. ಸಿನಿಮಾ ಇಸ್ ಎ ಸಿನಿಮಾ. ಜನ ನೋಡಿದ ಮೇಲೆ ಅದು, ಜನ ಮೆಚ್ಕೊಂಡ ಮೇಲೆ, ಅಥವಾ ಒಂದು ಪ್ರಶಸ್ತಿಗಾಗಿ ಒಂದು ಕಮಿಟಿ ಅಂತ ಇರುತ್ತೆ, ಆ ಕಮಿಟಿ ನೋಡಿದ ಮೇಲೆ ಅಲ್ಲಿ ಡಿಸೈಡ್ ಆಗುತ್ತೆ ಅದು ಯಾವ ಅದರಲ್ಲಿ ಏನಾದ್ರು ಪಾತ್ರ ಮಾಡಿದಾರ, ಕಥೆಗ ಸಿನಿಮಾಗ ಈ ರೀತಿ ಅವಾರ್ಡ್ ಕೊಡಬೇಕು ಅಂತ ಅಂದ್ಬಿಟ್ಟು ಅದು ಪದನೇ ಯೂಸ್ ಮಾಡ್ಬೋದು. ಒಂದು ಒಳ್ಳೆ ಸಿನಿಮಾ ಅಥವಾ ಬ್ರಿಡ್ಜ್ ಫಿಲ್ಮ್ ಅನ್ನು ಮಾಡ್ತಾ ಇದೀವಿ, ಒಂದು ಕಮರ್ಷಿಯಲ್ ಸಿನಿಮಾ ಇರುತ್ತೆ, ಹಾಡು ಕುಣಿತ ಎಂಟರ್ಟೈನ್ಮೆಂಟು ಹಾಸ್ಯ ನವರಸರು ತುಂಬಿದ್ರು. ಇನ್ನು ಕೆಲವು ಸೀರಿಯಸ್ ಕಥೆಗಳೆಲ್ಲ ಬೇರೆ ರೀತಿ ಹೇಳಕ್ ಹೋದಾಗ ಅದು ಬ್ರಿಡ್ಜ್ ಫಿಲ್ಮ್ ಆಗುತ್ತೆ. ಬಹಳ ಲೆಜೆಂಡ್ಸ್ ನಾಗಾಭರಣ ಇರ್ಬೋದು, ಟಿ ಎಸ್ ರಂಗ ಇರ್ಬೋದು, ನಮ್ಮ ಗಿರೀಶ್ ಕಾಸರವಳ್ಳಿ ಅವರು ನಮ್ಮ ಕರ್ನಾಟಕಕ್ಕೆ 7, 8, 9 ಪ್ರಶಸ್ತಿಗಳನ್ನ ರಾಷ್ಟ್ರ ಪ್ರಶಸ್ತಿಗಳನ್ನ ತಂದುಕೊಟ್ಟಂತ ರೆಕಾರ್ಡ್ ಆಲ್ ಟೈಮ್ ರೆಕಾರ್ಡ್ ಬ್ರೇಕ್ ಪಿ ಶೇಷಾದ್ರಿ ಅವ್ರ ಸಿನಿಮಾ ಇವರೆಲ್ಲ ಮಾಡ್ಕೊಂಡು ಬಂದಿದ್ದು ಒಂದು ಗಮನಾರ್ಹ ಚಿತ್ರಗಳು, ಒಂದು ಬೇರೆ ಬೇರೆ ಸಂದೇಶ ಕೊಡುವಂತ ಚಿತ್ರಗಳನ್ನ ಸೀರಿಯಸ್ ಆಗಿ ಹೇಳ್ತಾ ಹೋಗ್ತಾರೆ ಕಥೆನ, ಅದು ಬೇರೆ ರೀತಿ ಇಂಪ್ಯಾಕ್ಟ್ ಆಗುತ್ತೆ. ಅದನ್ನ ನೋಡುವಂತ ಒಂದು ವರ್ಗನೇ ಬೇರೆ ಇದೆ. ಒಂದು ಕಾಮನ್ ಆಡಿಯನ್ಸ್ ಆ ಸಿನಿಮಾಗಳು ನೋಡಲ್ಲ. ಆ ತರ ಮಾಡಿದಂತ ಒಂದು ಸಿನಿಮಾ ಕಳವು ಅನ್ನೋ ಒಂದು ಸಿನಿಮಾ. ಅದು ಒಂದು ಕೋಲಾರದ ಸುತ್ತಮುತ್ತ, ಕೋಲಾರ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಏನು ಒಂದು ಭಾಷೆ ಬಳಸ್ತಾರೆ, ಒಂದು ಕನ್ನಡ, ಆ ಕನ್ನಡ ಒಂದು ಒಂದು ಬೇರೆ ರೀತಿ ಕನ್ನಡ. ಉಮಾಶ್ರೀ ಮತ್ತು ನಾನು ಆಕ್ಟ್ ಮಾಡಿದ್ವಿ ಅಲ್ಲಿ, ಉತ್ತಮ ಪೋಷಕ ನಟ ಒಂದು ಪ್ರಶಸ್ತಿ ಬಂತಮ್ಮ. ಸೊ ಇವೆಲ್ಲ ಸಿಹಿಯಾದ ಕ್ಷಣಗಳೇ. ಬಹಳ ಚೆನ್ನಾಗಿತ್ತಮ್ಮ ಅಂಬರೀಷ್ ಅಣ್ಣನ ಜೊತೆ. ನನಗೆ ಬುದ್ಧಿ ಅಂದ್ರೆ ನಾನು ಏನು ಕಲಾವಿದ ಅಲ್ಲದೆ ಇರುವಾಗ 1900 ಬಹುಶಃ ನೆನಪಿಲ್ಲ, 90 ಪೀರಿಯಡ್ ಇರಬೇಕು. ಡಿ ರಾಜೇಂದ್ರ ಬಾಬು ಅವರ ಸಂಸಾರ ನೌಕೆ ಅಂತ ಒಂದು ಸಿನಿಮಾ, ಐ ತಿಂಕ್ ಅಂಬರೀಷ್ ಅವರು ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೆ. ಅದಾದ್ಮೇಲೆ ಸಂಸಾರ ನೌಕೆ, ಅದು ಮೊದಲು ಬಂತ. ಇಲ್ಲ ಸಾಯಿ ಪ್ರಕಾಶ್ ಅವರ ಸೋಲಿಲ್ಲದ ಸರ್ದಾರ್ ಒಂದು ಸಿನಿಮಾ, ಅದರಲ್ಲೇ ಆಕ್ಟ್ ಮಾಡಿದ್ದೆ. ಅವರ ಎರಡು ಸಿನಿಮಾ ಅಂಬರೀಷ್ ಅವ್ರ ಜೊತೆ ಆಕ್ಟ್ ಮಾಡಿದ್ದೆ. ಮತ್ತೆ ಅಲ್ಲಿ ಇಲ್ಲೂ ಪಾರ್ಟಿಗಳಲ್ಲಿ ಚೇಂಬರ್ ಅಲ್ಲಿ ಮಾತಾಡ್ತಿದ್ವಿ. ಮತ್ತೆ ಅವ್ರು ಇಲ್ಲಿ ಬಂದಾಗ ಬಹಳ ಪ್ರೀತಿಯಿಂದ ಮಾತಾಡ್ಸೋರು, ಅವ್ರಿಗೆ ಕಲಾವಿದರಿಗಾಗಲಿ ಅವ್ರ ಸ್ಟುಡಿಯೋ ಮಾಲೀಕರಿಗಾಗಲಿ ಟೆಕ್ನಿಷಿಯನ್ ಆಗಲಿ, ಅವ್ರನ್ನ ಕಂಡ್ರೆ ಒಂದು ರೀತಿ ಭಯ, ಒಂದು ರೀತಿ ಪ್ರೀತಿ. ಅದು ಭಯ ಅಲ್ಲ, ಪ್ರೀತಿ. ಅವ್ರ ಮಾತೆ ಒಂಥರ ಹೊರಟು, ಆ ಹೊರಟು ತಂದದೇ ಒಂದು ಪ್ರೀತಿ ಇತ್ತು. ಸೊ ಹಾಗೆ ಅವರು ಒಂದು ಏನು, ನಾನು ಪಂಚತಂತ್ರ ಮಾಡ್ತಾ ಇದ್ದೆ ಯೋಗರಾಜ್ ಭಟ್ರದ್ದು, ನನ್ನ ಡೇಟ್ಸ್ ಇದ್ದ ಇದ್ದಕ್ಕಿದ್ದಂಗೆ ಅಂಬಿನಿಗೆ ವಯಸ್ಸಾಯ್ತು. ಅವ್ರ ಕೊನೆ ಸಿನಿಮಾ ಅದಾದ್ಮೇಲೆ ಕುರುಕ್ಷೇತ್ರ ಬಂತು. ಅಫ್ಕೋರ್ಸ್ ಅವ್ರು ಆಕ್ಟ್ ಮಾಡಿದ್ದು ಕೊನೆ ಸಿನಿಮಾ ಅಂಬಿನಿಗೆ ವಯಸ್ಸಾಯ್ತು ಅಂತ ಅನ್ಸುತ್ತೆ ನನಗೆ. ಅದರಲ್ಲಿ ಒಂದು ಒಂದು ದಿನದ ಒಂದು ಪಾತ್ರ ಬಂತು, ಒಂದು ಸಣ್ಣ ಕ್ಯಾರೆಕ್ಟರ್ ಅವ್ರು ಗೆಳೆಯರಾಗಿ ಒಂದು ಕಡೆ ಒಂದು ಮೀಟ್ ಆಗಿ ಪರಿಚಯ ಆಗ್ತೀವಿ ಒಂದು ಒಂದು ಜರ್ನಿನಲ್ಲಿ. ಸೊ ಆ ಪಾತ್ರಕ್ಕೆ ಹಿಂಗೆ ಹೆಸರು ಬಂದಾಗ ನನ್ನ ಡೇಟ್ ಇರಲಿಲ್ಲ, ಅಲ್ಲಿ ಪ್ರೊಡ್ಯೂಸರ್ ಬಂದು ಕರೆಸಬೋ ಇಲ್ಲ ಹಾಗೆ ಹೇಗೆ ಅಂತ ಬಂದಾಗ ಏನೋ ಅವ್ರ ಕಿವಿಗೆ ಬಿದ್ದಿದೆ, ಅಂಬರೀಷ್ ಅವ್ರ ಕಿವಿಗೆ ಬಿದ್ದಿದೆ. ನೇರವಾಗಿ ಯೋಗರಾಜ್ ಭಟ್ರು ಫೋನ್ ಮಾಡಿ ಅವರು ಸ್ವಲ್ಪ ರೇಗಿ ಅವ್ರಿಗೆ ಏಯ್ ಕಳ್ಸ್ಕೊಂಡ್ ನಾಳೆ ಅವನೊಂದು ದಿನ ಅಂತಂದಿದ್ದಕ್ಕೆ ನಾನು ಅಂಬರೀಷ್ ಅಣ್ಣ ನೆನೆಸ್ಕೋಬೇಕು, ಮತ್ತೆ ಯೋಗರಾಜ್ ಭಟ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದ್ರೆ ಆ ರೀತಿ ಅವಕಾಶ ಮತ್ತೆ ಸಿಗ್ತಿರ್ಲಿಲ್ಲ ನನಗೆ, ಅವ್ರ ಜೊತೆ ಒಬ್ಬ ಲೆಜೆಂಡ್ ಜೊತೆಗೆ ಆಕ್ಟ್ ಮಾಡೋಂಥ ಅವಕಾಶ ಸಿಗ್ತಿರ್ಲಿಲ್ಲ. ಸೊ ಅಂಥದನ್ನ ಅವಕಾಶ ಮಾಡಿಕೊಟ್ರು ಯೋಗರಾಜ್ ಭಟ್ರು. ಪಂಚತಂತ್ರ ಸಿನಿಮಾನಲ್ಲಿ ನಾನು ಆಕ್ಟ್ ಮಾಡ್ತಿದ್ದಾಗ ಅಣ್ಣ ಅಂಬರೀಷ್ ಅಣ್ಣ ಫೋನ್ ಮಾಡಿ ಕೂಗಾಡಿದ್ರು, ನೀವು ಹೋಗಿ ಬನ್ನಿ, ನಾಳೆ ಶೂಟಿಂಗ್ ಕ್ಯಾನ್ಸಲ್ ಮಾಡ್ಬೋದು, ಇಲ್ಲ ರೀ ನಾನು ಮುಗಿಸ್ಕೊಂಡು ಬರ್ತೀನಿ, ಇಲ್ಲ ಇಲ್ಲ ನೀವು ಹೋಗಿ ಬನ್ನಿ, ನೀವು ಒಂದಿನ ತೊಂದರೆ ಇಲ್ಲ, ಇನ್ನು ಅವರೇ ನಿಮ್ಮ ಮೇಲೆ ಪ್ರೀತಿ ಇಟ್ಟು ಅವರು ಕರೆದಾಗ ಅಂತ ಈ ರೀತಿ ಹೊಡೆದಾಟ ನಮಗೆ. ಅವತ್ತು ಕೊನೆ ದಿನ ಅವ್ರ ಜೊತೆ ಅವ್ರ ಮನೆಯಿಂದ ಅಡುಗೆ ಮಾಡಿಸಿದ್ರು, ತಂದರು, ಊಟ ಮಾಡಿದ್ವಿ, ಭಾಳ ಪ್ರೀತಿ ಇತ್ತು. ಜಾಸ್ತಿ ಸಿನಿಮಾಗಳಲ್ಲಿ ಕೆಲಸ ಮಾಡದೇ ಇರ್ಬೋದು, ನನ್ನ ಚೇಂಬರ್ ವ್ಯವಹಾರಗಳಲ್ಲಿ ಅವ್ರ ಮನೆಗೆ ಕರ್ಕೊಂಡು ಹೋದಾಗಲಿ ಇನ್ನೊಂದಾಗಲಿ ಅವ್ರ ಚೇಂಬರ್ಗೆ ಬಂದಾಗಲಿ ಈ ಮೀಟು ಒಂದು ಪ್ರಸಂಗ ಬಂತು ಅವರಿದ್ದಾಗ. ಅವಾಗ ನಾನು ಚೇಂಬರ್ನ ಉಪಾಧ್ಯಕ್ಷ ಆಗಿದ್ದೆ, ಆವಾಗ ಬಹಳ ಕೆಲಸ ಕಾರ್ಯಗಳಾಯಿತು. ಸೊ ಮರೆಯೋಕ್ಕಾಗಲ್ಲ ಅವರೆಲ್ಲ ಲೆಜೆಂಡ್ಸ್. ಅವರು ಸಾವನ್ನು ನಾವು ಅವರು ಹೇಗೆ ಇಂಡಸ್ಟ್ರಿನಲ್ಲಿ ಇತಿಹಾಸ ನಿರ್ಮಿಸಿದ್ರು, ಅವರ ಅವರ ವ್ಯಕ್ತಿತ್ವದಿಂದ ಮಕ್ಕಳ ನಟನಾಗಿ ಬಂದು ನಾಯಕ ನಟನಾಗಿ ಅಲ್ಟಿಮೇಟ್ಲಿ ಒಂದು ನಮ್ಮ ಕಲಾವಿದ ಸಂಘಕ್ಕೆ ದೊಡ್ಡಣ್ಣನಾಗಿ ಅಂದರೆ ಅಧ್ಯಕ್ಷರಾಗಿ, ಅವು ಬಹುಶಃ ಅವರಿಲ್ಲ ಅಂದಿದ್ರೆ ಅಂಬರೀಷ್ ಅವ್ರು ಇಲ್ಲ ಅಂದಿದ್ರೆ ಆ ಭವ್ಯ ಬೃಹತ್ ಭವನ ಏನಿತ್ತು ನಮ್ಮ ಕಲಾವಿದ ಸಂಘ ಚಾಮರಾಜಪೇಟೆಯಲ್ಲಿ ಅದು ಬೇರೆ ಯಾಕೆಲ್ಲ ಸಾಧ್ಯ ಇರಲಿಲ್ಲ. ಅದು ಅವರ ಒಂದು ಅವ್ರ ಒರಟುತನದ ಮೃದು ಸ್ವಭಾವ ಇದೆಯಲ್ಲ ಅದರಿಂದನೇ ಸಾಧ್ಯ ಆಯಿತು. ಅದೇ ಸರ್ಕಾರದಲ್ಲೂ ಒಂದು ಹಿಡಿತ ಇಟ್ಕೊಂಡಿದ್ರು, ಎಲ್ಲ ಪಕ್ಷಗಳಲ್ಲೂ ಒಂದು ಹಿಡಿತ ಇಟ್ಕೊಂಡಿದ್ರು ಅವರು. ಅವರು ಅವರು ಇದ್ದಂಥ ಪಕ್ಷ ಅಲ್ಲ, ಯಾವ್ದು ಫೋನ್ ಮಾಡಿದ್ರೆ ಎಲ್ಲ ಪಕ್ಷಗಳ ಜನರು ಸರ್ಕಾರದಲ್ಲಿ ಯಾರು ಬೇಕಾದ್ರೂ ಕೆಲಸ ಮಾಡಿಕೊಡ್ತಿದ್ರು. ಆ ಥರ ವ್ಯಕ್ತಿತ್ವ ಅಂಬರೀಷ್ ಅವರು. ಅವರ ಸಾವಲ್ಲಿ ಮೊದಲಿಂದ ಕೊನೆಯವರೆಗೂ ಜೊತೆಗಿದ್ದು ನಮ್ಮ ಜೊತೆಗಿದ್ದು ನಮ್ಮ ಜೀವನದ ಒಂದು ಪುಣ್ಯ ಅಂತ ನಾವು ಅನ್ಬೋದು.
ಆಮೇಲೆ ಆ ಸಾವಲ್ಲಿ ಒಂದು ರೆಕಾರ್ಡ್ ಆಗಿದೆ ಅವರು, ಒಂದು ಒಬ್ಬ ಒಬ್ಬ ವ್ಯಕ್ತಿಯ ಸಾವು ಹೇಗೆ ಜನರು ಕರ್ನಾಟಕದಲ್ಲಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತು. ನೀವು ನೆನೆಸ್ಕೊಳ್ಳಿ, ಹಾಸ್ಪಿಟಲ್ ಇಂದ ಕಂಠೀರವ ಸ್ಟುಡಿಯೋ, ಕಂಠೀರವ ಸ್ಟುಡಿಯೋ ಇಂದ ಮಂಡ್ಯ, ಮಂಡ್ಯ ಇಂದ ಅಗೇನ್ ಕಂಠೀರವ ಸ್ಟುಡಿಯೋ, ಏರ್ ಲಿಫ್ಟ್ ಮಾಡಿ ಒಬ್ಬ ಬಾಡಿನ ಆ ಮಂಡ್ಯ ಇಂದ ತಿರ್ಗಾ ಅಲ್ಲಿಂದ 3 ಕಿಲೋಮೀಟರ್ ದೂರ ಜನಸಾಗರ ಕಂಠೀರವ ಸ್ಟುಡಿಯೋ, ಅಲ್ಲಿಂದ 3-3.5 ಕಿಲೋಮೀಟರ್ 4 ಅವರ್ ಹೋಯ್ತು ಪ್ರೊಸಿಷನ್. ಆ ದಾರಿ ಉದ್ದಕ್ಕೂ ಮರಳು ಹಾಕಿದ್ರೆ ಕೆಳಗೆ ಬಿಡ್ತಿಲ್ಲ, ಅಷ್ಟು ಜನಸಂಖ್ಯೆ ನಿಂತ್ಕೊಂಡು ಏಕ ರೀತಿಯಾಗಿ ಜನ ನಿಂತಿದ್ರು. ಅದು ಇತಿಹಾಸದಲ್ಲಿ ಅವರೊಬ್ಬರಿಗೆ ನೋಡಕ್ ಸಾಧ್ಯವಾಯ್ತು. ಯಾರಿಗಾಗಿದೆ ನೋಡಿ, ಆ ತರ ಬಾಡಿ ಒಂದ್ ಕಡೆ ಶಿಫ್ಟ್ ಮಾಡಿ ಅಲ್ಲಿ ಜನರು ಮಂಡ್ಯ ಜಿಲ್ಲೆ ಜನರಿಗೆ ಒಂದು ಇಡೀ 24 ಅವರ್ಸ್ ಶಿಫ್ಟ್ ಮಾಡಿ, ರಾತ್ರಿ ಎಲ್ಲ ಇಡೀ ರಾತ್ರಿ ಜನ ನೋಡಿ, ಮತ್ತೆ ಅಲ್ಲಿಂದ ಬಾಡಿ ಶಿಫ್ಟ್ ಮಾಡಿ, ಮತ್ತೆ ಕಂಠೀರವ ಸ್ಟುಡಿಯೋ ಸ್ವಲ್ಪ ಹೊತ್ತಿಟ್ಟು ಅಲ್ಲಿಂದ ಬಾಡಿ ವೆಹಿಕಲ್ ಶಿಫ್ಟ್ ಮಾಡಿ ಮೆರವಣಿಗೆ ಸಾಗಿ, ಅದೊಂದು ಇತಿಹಾಸ. ಅಂತವ್ರ ಜೊತೆ ಕೆಲಸ ಮಾಡಿದ್ದು ನಮ್ಮ ಪುಣ್ಯ ಅಂತ ನಾನು ಹೇಳುದು. ನಮಸ್ಕಾರ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ. ಧನ್ಯವಾದ.